ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ರಿ ಎಮ್ ಸಿ ಎ ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾವೊಂದು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. ಫುಲ್ಲಿ ಫರ್ನಿಶ್ಡ್ ಆಗಿರುವಂಥ 5 BHK ಟ್ರಿಪ್ಲೆಕ್ಸ್ ಹೌಸ್ ಇದು. ಪ್ರಾಪರ್ಟಿ ಬಂದುಬಿಟ್ಟು BDA ಅಪ್ರೂವ್ಡ್ ಆಗಿದೆ. ಏಕಾತ ಪ್ರಾಪರ್ಟಿ ಇದೆ. ಮನೆಗೆ ಪ್ಲಾನ್ ಅಪ್ರೂವಲ್ ಎಲ್ಲ ಇದೆ. BDA ಕಡೆಯಿಂದ ಪ್ಲಾನ್ ಅಪ್ರೂವಲ್ ಕೂಡ ಇದೆ. ಪ್ಲಾನ್ ಅಪ್ರೂವಲ್ ಅಲ್ಲಿ ಇದೆ ಮನೆಗೆ. ಸೊ ಎದುರುಗಡೆ ಕಾಣಿಸ್ತಾ ಇದೆಲ್ಲ. ಇದೇ ನೋಡಿ ಪ್ರಾಪರ್ಟಿ ಬಂದ್ಬಿಟ್ಟು. ಪ್ರಾಪರ್ಟಿ ಡೈಮೆನ್ಷನ್ 30x35 ಬರುತ್ತೆ. ರೋಡ್ ಬೈ 30 ಬರುತ್ತೆ. ಲೆಂತ್ ಬೈ 35 feet ಬರುತ್ತೆ. ಟೋಟಲ್ ಬಂದ್ಬಿಟ್ಟು 1050 square feet ಇದೆ. ಸೈಟ್ ಫೇಸಿಂಗ್ ಈಸ್ಟ್ ಇರುತ್ತೆ. ಮೇನ್ ಡೋರ್ ಫೇಸಿಂಗ್ ಕೂಡ ಈಸ್ಟ್ ಇರುತ್ತೆ. ಸೊ ಮನೆ ಮುಂದೆ ರೋಡ್ ಕೂಡ ಸೇನೆ 30 feet ರೋಡ್ ಇರುತ್ತೆ. ಸೊ ಲೇಔಟ್ ಕೂಡ ಸೇನೆ ತುಂಬ ಡೀಸೆಂಟ್ ಆಗಿದೆ. ವೆಲ್ ಫ್ಯಾಮಿಲೀಸ್ ಇರುವಂಥ ಲೊಕ್ಯಾಲಿಟಿ ಇದು. ಸೊ ಫ್ರಂಟ್ ಎಲಿವೇಷನ್ ಎಲ್ಲ ನೋಡಿದ್ರಲ್ಲ ತುಂಬ ಡೀಸೆಂಟ್ ಆಗಿದೆ. ತುಂಬ ಚೆನ್ನಾಗಿ ನೀಟಾಗಿ ಡಿಸೈನ್ ಮಾಡಿದರೆ ಎಲಿವೇಷನ್ ಕೂಡ. ಈಗ ಬನ್ನಿ ಇನ್ಸೈಡ್ ನೋಡೋಣ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದರೆ, ಏನೇನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಇದು ಟೋಟಲ್ ಬಂದ್ಬಿಟ್ಟು ಪಿಲ್ಲರಲ್ಲಿ ಕೊಟ್ಟಿರುವಂಥದ್ದು. ಟೋಟಲ್ ಬಂದ್ಬಿಟ್ಟು 12 pillars ಯೂಸ್ ಮಾಡಿದ್ದಾರೆ. ಬ್ರಿಕ್ಸ್ ಎಲ್ಲನ ಆಲೋ ಬ್ರಿಕ್ಸಲ್ಲಿ ಕಟ್ಟಿರುವಂಥದ್ದು. ಸಾಲಿಡ್ ಬ್ರಿಕ್ಸಲ್ಲಿ ಕಟ್ಟಿರುವಂಥದ್ದು. ಸಿಮೆಂಟ್ ಎಲ್ಲ ಕೋರ್ಮಂಡಲ್ ಕಿಂಗ್ ಸಿಮೆಂಟ್ ಯೂಸ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಸ್ವಂತ ಕಟ್ಕೊಂಡಿರುವಂಥ ಮನೆ ಇದು. ತುಂಬ ಚೆನ್ನಾಗಿ ಒಳ್ಳೆ ಮೆಟೀರಿಯಲ್ ಹಾಕಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಮೇನ್ ಗೇಟ್ ಇದು, ಓಪನ್ ಗೇಟ್ ಇರುತ್ತೆ. 16mm ಐರನ್ ಯೂಸ್ ಮಾಡಿದ್ದಾರೆ. ಸೊ ಮನೆಗೆ ಓನ್ ಬೋರ್ವೆಲ್ ಇದೆ, ಪ್ಲಸ್ CMC ವಾಟರ್ ಕನೆಕ್ಷನ್ ಕೂಡ ಇದೆ. ಸೊ ಇದು ಬೋರ್ವೆಲ್, ಇದು ಆಲ್ರೆಡಿ ರನ್ನಿಂಗ್ ಇದೆ. ಒಳ್ಳೆ ವಾಟರ್ ಕೂಡ ಇದೆ. ಸಂಪ್ ಕೂಡ ಸೇನೆ 10,000 liter ಕೆಪಾಸಿಟಿ ಮಾಡಿದ್ದಾರೆ ಸಂಪ್ ಕೂಡ. ಸೊ ಪಾರ್ಕಿಂಗ್ ಏರಿಯಾ ಕೂಡ ನೋಡ್ಬೋದು. ತುಂಬ ದೊಡ್ಡದಾಗಿದೆ ಪಾರ್ಕಿಂಗ್ ಏರಿಯಾ ಮಾತ್ರ. ಸೊ ಯಾಕೆಂದರೆ ಆಲ್ಮೋಸ್ಟ್ ಒಂದು 4-5 seater ನಿಲ್ಸ್ಕೋಬೋದು. ಇಲ್ಲಾಂದರೆ 7 seater 3 carನ ಪಾರ್ಕ್ ಮಾಡ್ಕೋಬೋದು. 3 carನ 7 seater ಹಾಕ್ಕೋಬೋದು. ಆ ಥರ ತುಂಬ ಸ್ಪೇಸಿಯಸ್ ಆಗಿ ಕೊಟ್ಟಿದ್ದಾರೆ ಪಾರ್ಕಿಂಗ್ ಕೂಡ. ಸುತ್ತಲೂ ನೋಡ್ಬೋದು ನೀಟಾಗಿ ಸೇಫ್ಟಿ ಗ್ರಿಲ್ ಕೂಡ ಮಾಡಿದ್ದಾರೆ. ಎಲ್ಲ ಟೋಟಲ್ ಎಲ್ಲನೂ ಸೇಫ್ಟಿ ಗ್ರಿಲ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು CMC ವಾಟರ್ ಕನೆಕ್ಷನ್ ಮತ್ತು ಕಾವೇರಿ ಪೈಪ್ ವಾಟರ್ ಕನೆಕ್ಷನ್ ಎರಡೂ ಆಲ್ರೆಡಿ ಬಿಟ್ಟಿದ್ದಾರೆ ನೋಡ್ಬೋದು. ಸೊ ಎಲ್ಲನೂ ನೀಟಾಗಿ ಕಂಪ್ಲೀಟ್ ಮಾಡಿದ್ದಾರೆ. ಇದು ಮನೆಗೆ ಬಂದ್ಬಿಟ್ಟು ಅದು ಗೀಸರ್ ಗ್ಯಾಸ್ ಕನೆಕ್ಷನ್ ಇದು ಮನೆಗೆ. ಸೊ ಡೂಪ್ಲೆಕ್ಸ್ ಮನೆಗೆ ಗ್ಯಾಸ್ ಕನೆಕ್ಷನ್ ವಿತ್ ಸೇಫ್ಟಿ ಗ್ರಿಲ್ ಕೂಡ ಮಾಡಿದ್ದಾರೆ. ಸೊ ಇದು ಗೆಸ್ಟ್ ರೂಮ್. ಇದು ಒಂದು ಸಿಂಗಲ್ ರೂಮ್ ಮಾಡಿದರೆ ಆಫೀಸ್ ರೂಮ್ ಆದರೂ ಮಾಡ್ಕೋಬೋಲ್ಲ, ಗೆಸ್ಟ್ ರೂಮ್ ಕಟ್ಟಿದ್ರು ಯೂಸ್ ಮಾಡ್ಕೋಬೋದು. ಡೋರ್ ಎಲ್ಲ ವಾಸ್ಕಲ್ಲೆಲ್ಲ ಟೀ ಕೊಟ್ಟಿದ್ದು. ಡೋರ್ ಎಲ್ಲ ವಿನಿಯರ್ ಲ್ಯಾಮಿನೇಟೆಡ್ ಡೋರ್ಸ್ ಅದು. ಸೊ ರೂಮ್ ನೋಡೋದು, ರೂಮಲ್ಲಿ ಕಬೋರ್ಡ್ ಕೊಟ್ಟಿದ್ದಾರೆ, ಫ್ಯಾನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ವಿಂಡೋ 2 windows ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಒಂದು, ಫ್ರಂಟ್ ಸೈಡ್ 2 windows ಟೀ ಕುಡ್ ವಿಂಡೋಸ್ ಕೊಟ್ಟಿರುವಂಥದ್ದು. ಫ್ಲೋರಿಂಗು 2x4 ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ರೆಸ್ಟ್ ರೂಮ್ ಇದು, ರೂಮ್ಗೆ ಅಟ್ಯಾಚ್ ಆಗಿ ರೆಸ್ಟ್ ರೂಮ್ ಇದು. ಫಿಟ್ಟಿಂಗ್ಸ್ಗೆಲ್ಲ ನೋಡ್ಬೋದು, ಎಲ್ಲ ಜಾಗರ್ ಫಿಟ್ಟಿಂಗ್ಸ್. ವಾಲ್ ಮೌಂಟೆಡ್ ಕಮೋಡು. ಸೊ ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಟ್ಯಾಪ್ಸ್ ಎಲ್ಲನ ಒರಿಜಿನಲ್ ಕ್ವಾಲಿಟಿ ಜಾಗರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ಸೊ ಇಷ್ಟಿದ್ದು ಗ್ರೌಂಡ್ ಫ್ಲೋರಲ್ಲಿ. ಒಂದು ರೂಮ್ ಪ್ಲಸ್ ಒಂದು ಪಾರ್ಕಿಂಗ್ ಇದು. ಸೊ 3 car ಆರಾಮಾಗಿ ಹಾಕೋಬೋದು. ಆ ಥರ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ಗಾರ್ಡನ್ಗೆ ಅಂತ ಹೇಳ್ಬಿಟ್ಟು ಹಿಂಗೆ ಸ್ಪೇಸ್ ಬಿಟ್ಟಿದ್ದಾರೆ. ಸೊ ಅಲ್ಲಿ ಗಾರ್ಡನ್ ಎಲ್ಲ ಮಾಡಿಕೊಡ್ತಾರೆ ಕಾಂಪೌಂಡ್ ಪಕ್ಕದಲ್ಲಿ. ಸೊ ಪ್ಯಾಸೇಜ್ ಕೂಡ ನೋಡ್ಬೋದು, 1.5 feet ನೀಟಾಗಿ ಪ್ಯಾಸೇಜ್ ಕೂಡ ಬಿಟ್ಟಿದ್ದಾರೆ ಮನೆ ಸುತ್ತಲೂ. ಸೊ ಬನ್ನಿ ಈಗ ಡೂಪ್ಲೆಕ್ಸ್ ಮನೆ ನೋಡೋಣ. ಸ್ಟೆಪ್ಸ್ ಕೂಡ ನೋಡ್ಬೋದು, ಆಲ್ಮೋಸ್ಟ್ 4 feet ಬಿಟ್ಟಿದ್ದಾರೆ ಸ್ಟೆಪ್ಸ್ ವಿಡ್ತ್ ಕೂಡ. ಸ್ಟೆಪ್ಸ್ಗೆಲ್ಲ ಆಂಟಿಸಿಟ್ ಗ್ರಾನೈಟ್ ಯೂಸ್ ಮಾಡಿ ಅಂದರೆ ಲಪೋತ್ರ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸ್ ಎಲ್ಲ SS ಯೂಸ್ ಮಾಡಿದ್ದಾರೆ, JSL ಕಂಪ್ನಿದು. ಸೊ ಇಲ್ಲಿ ಮನೆ ಮುಂದೆ ಪ್ಯಾಸೇಜ್ ಕೂಡ ನೋಡ್ಬೋದು. ಸೊ ಆಲ್ಮೋಸ್ಟ್ 4.5 feet ಪ್ಯಾಸೇಜ್ ಕೂಡ ಬಿಟ್ಟಿದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ಫ್ರಂಟ್ಗೆ ಟಫಾನ್ ಗ್ಲಾಸಸ್ ವಿತ್ SS ಬೀಡಿಂಗ್ ಕೂಡ ಹಾಕಿದ್ದಾರೆ. 12mm ಟಫಾನ್ ಗ್ಲಾಸಸ್ ಎಲ್ಲನೂ ಇದು. ಸೊ ಇಲ್ಲಿ ಫ್ರಂಟ್ ವಾಲ್ಗೆಲ್ಲ ಅಪ್ ಟು ರೂಪ್ವರೆಗೂ ಟೈಲ್ಸ್ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದರೆ ವಿತ್ ಬ್ಲ್ಯಾಕ್ ಬೀಡಿಂಗ್ ಟೈಲ್ಸ್ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದರೆ. ಮೇಲೆ ಸೀಲಿಂಗ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು, UPC ಸೀಲಿಂಗ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಮೇನ್ ಡೋರ್, ಇದು ಮೇನ್ ಡೋರ್ ಫೇಸಿಂಗ್ ಈಸ್ಟ್ ಇರುತ್ತೆ. ಡೋರು ಮತ್ತು ವಿಂಡೋ ವಾಸ್ಕಲ್ಲೆಲ್ಲ ಅಷ್ಟೇ, ಟೋಟಲ್ ಎಲ್ಲ ಟೀ ಕುಡ್ ಯೂಸ್ ಮಾಡಿದ್ದಾರೆ. ಸೊ ಒಳ್ಳೆ ಕ್ವಾಲಿಟಿ ಡೋರ್ಸ್ ಎಲ್ಲ ಹ್ಯಾಂಡ್ಮೇಡ್ ಡೋರ್ಸ್ ಇರುತ್ತೆ. ಮೇಲ್ಗಡೆ ಕೂಡ ಅಷ್ಟೇ SS ಬೀಡಿಂಗ್ ವಿತ್ ಟಫಾನ್ ಗ್ಲಾಸಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಸೊ ಹಾಲ್ ಇದು. ಸೊ ಎಂಟ್ರಿ ಆಗಿದ ತಕ್ಷಣ ಹಾಲ್ ಸಿಗುತ್ತೆ. ಹಾಲ್ ಕೂಡ ನೋಡ್ಬೋದು, ತುಂಬ ವೈಡ್ ಆಗಿದೆ. ಫ್ಲೋರಿಂಗ್ ಎಲ್ಲ ಸೇನೆ 4x6 ಮಾರ್ಬಲ್ ಫಿನಿಷಿಂಗ್ ಟೈಲ್ಸ್ ಯೂಸ್ ಮಾಡಿದರೆ, ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಕಜಾರಿಯಾ ಮೆಟೀರಿಯಲ್ ಎಲ್ಲನೂ ತುಂಬ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ ಮಾರ್ಬಲ್ ಫಿನಿಷಿಂಗ್ಗೆ ಯೂಸ್ ಮಾಡಿರುವಂಥದ್ದು ಫ್ಲೋರಿಂಗ್ ಎಲ್ಲನೂ. ಸೊ ಹಾಲಲ್ಲಿ ಕೂಡ ನೋಡ್ಬೋದು, POP ಎಲ್ಲ ಉಡನ್ POP ಮಾಡಿರುವಂಥದ್ದು. ಸೊ ಟೋಟಲ್ ಎಲ್ಲ ಸೇನೆ ಫಾಲ್ ಸೀಲಿಂಗ್ ಎಲ್ಲ ಸೇನೆ POP ಸೀಲಿಂಗ್ ಮಾಡಿದ್ದಾರೆ. ವಿಂಡೋ ಎಲ್ಲ ಕೂಡ ನೋಡ್ಬೋದು, ವಿಂಡೋ ಬಂದ್ಬಿಟ್ಟು 6x6 ಕೊಟ್ಟಿರುವಂಥದ್ದು. ಎಲ್ಲನೂ ಸೇನೆ ಟೀ ಕುಡ್ ವಿಂಡೋ ಇದು. ಟೋಟಲ್ ಮನೆಗೆಲ್ಲ ವಿಂಡೋಸ್ ಎಲ್ಲ ಟೀ ಕುಡ್ ಯೂಸ್ ಮಾಡಿರುವಂಥದ್ದು. ಸೊ TV ಯೂನಿಟ್ ಇದು. TV ಯೂನಿಟ್ ಕೂಡ ಸೇನೆ ಮಾಡರ್ನ್ ಡಿಸೈನಾಗಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ TV ಯೂನಿಟ್ ಕೂಡ. ಸೊ ಇಲ್ಲಿ ಬಾರ್ಡರ್ ಎಲ್ಲ ನೋಡ್ಬೋದು, ಬಾರ್ಡರ್ ಫಿನಿಷಿಂಗ್ ಎಲ್ಲ ಸೇನೆ ವಿನಿಯರ್ ಲ್ಯಾಮಿನೇಟೆಡ್ ಶೀಟ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಸ್ಟೆಪ್ಸ್ ಕೆಳಗಡೆ ಬೇಕಾದರೆ ಸ್ಟೋರೇಜ್ ಏನಾದರೂ ಮಾಡಿಕೊಂಡು ಸ್ಟೋರೇಜ್ ಮಾಡ್ಕೋಬೋದು. ಇಲ್ಲಿ ಬಂದ್ಬಿಟ್ಟು ಪೂಜಾ ರೂಮ್ಗೆ ಅಂತ ಹೇಳ್ಬಿಟ್ಟು ಸ್ಪೇಸ್ ಬಿಟ್ಟಿದ್ದಾರೆ. ಸೊ ಮೇಲ್ಗಡೆ ನೋಡ್ಬೋದು ಅಪ್ ಟು ಸ್ಕೈ ವರ್ಗೂ ಸ್ಕೈಲೈಟ್ ಬಿಲೋ ಥರ ಇಲ್ಲಿ ಪೂಜಾ ರೂಮ್ ಮಾಡಿಕೊಡೋ ಥರ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಇರುತ್ತೆ, ಇನ್ನು ಪೂಜಾ ರೂಮ್ ಮಾಡಿಲ್ಲ, ಮಾಡಿಕೊಡ್ತಾರೆ ಅಲ್ಲಿ ಬೇಕಾದರೆ. ಸೊ ಇನ್ನೊಂದು ಟೈಮ್ ಹಾಲ್ ಕೂಡ ಅಬ್ಸರ್ವ್ ಮಾಡ್ಬೋದು, ತುಂಬ ವೈಡ್ ಇದೆ ಹಾಲ್ ಕೂಡ. ಇಲ್ಲೂ ನೋಡ್ಬೋದು ಕಿಚನ್ ಆರ್ಚ್ಗೆಲ್ಲ ಅಷ್ಟೇ ಉಡನ್ ಫಿನಿಷಿಂಗ್ ವಿನಿಯರ್ ಲ್ಯಾಮಿನೇಟೆಡ್ ಶೀಟ್ ಹಾಕಿದ್ದಾರೆ. ಇಲ್ಲಿ ಕಿಚನ್ ಕಮ್ ಡೈನಿಂಗ್ ಹಾಲ್ ಎರಡೂ ಕೊಟ್ಟಿದ್ದಾರೆ. ಸೊ ಇದು ಡೈನಿಂಗ್ ಹಾಲ್ ಇದು. ಡೈನಿಂಗ್ ಹಾಲ್ ಎಲ್ಲ ಕೂಡ ಅಷ್ಟೇ ಉಡನ್ ಸೀಲಿಂಗ್ POP ಮಾಡಿದ್ದಾರೆ.
ಫ್ಯಾನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಬಾಕ್ಸಸ್ ಎಲ್ಲ ಯೂಸ್ ಮಾಡಿ ಏನೋ ಸ್ಟೋರ್ ರೂಮ್ ಮಾಡ್ಕೊಳ್ಳೋಕ್ಕೂ ಡಕ್ ಏರಿಯಾ ಎಲ್ಲ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಕಿಚನ್, ಇದು ಮಾಡ್ಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ಮೇಲ್ಗಡೆ ಲಾಫ್ಟು, ಮಿಡ್ ಯೂನಿಟು ಮತ್ತು ಬಾಸ್ಕೆಟ್ಸು, 10M ಬಾಸ್ಕೆಟ್ಸು ಪ್ಲಸ್ SS ಬಾಸ್ಕೆಟ್ಸ್ ಎಲ್ಲ ಮಾಡಿದ್ದಾರೆ. ಸೊ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದರೆ ಫ್ರೀ ವಾಷಬಲ್ ಇರುತ್ತೆ. ಸೊ ಇಲ್ಲಿ ಒಂದು ರೋ ಎಲ್ಲ ಫುಲ್ ಬಂದುಬಿಟ್ಟು SS ಯೂಸ್ ಮಾಡಿದ್ದಾರೆ. ಸೊ ಈ ರೋ ಎಲ್ಲ ಫುಲ್ SS ಮೆಟೀರಿಯಲ್ ಕೊಟ್ಟಿದ್ದಾರೆ. ಇಲ್ಲಿ ಬಂದುಬಿಟ್ಟು 10M ಬಾಸ್ಕೆಟ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ನೋಡ್ಬೋದು. ಸೊ ಬಾಸ್ಕೆಟ್ಸ್ ಎಲ್ಲ ಅಷ್ಟೇ ಸಾಫ್ಟ್ ಕ್ಲೋಸಿಂಗ್ ಇರುತ್ತೆ, ಎಲ್ಲನೂ ಸಾಫ್ಟ್ ಕ್ಲೋಸಿಂಗ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ಮಿಡ್ ಯೂನಿಟ್ಗೆಲ್ಲ ನೋಡ್ಬೋದು ಕ್ಲೋಸಿಂಗ್ ಡೋರ್ಸ್ ಎಲ್ಲ ಅಷ್ಟೇ ಗ್ಲಾಸ್ ಫಿನಿಷಿಂಗ್ ಡೋರ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಮಿಡ್ ಯೂನಿಟ್ಗೆಲ್ಲನು, ಸ್ಟೋರೇಜ್ ಬಾಕ್ಸ್ಗೆಲ್ಲನು. ಸೊ ಈಗ ಡೈನಿಂಗ್ ಏರಿಯಾ ಕೂಡ ನೋಡ್ಬೋದು. ಸೊ ಅದಕ್ಕೂ ಅಷ್ಟೇ ಇದು ಡೋರ್ಸ್ ಎಲ್ಲ ಅಷ್ಟೇ ಗ್ಲಾಸಿ ಫಿನಿಷಿಂಗ್ ಡೋರ್ಸ್ ಯೂಸ್ ಮಾಡಿದ್ದಾರೆ. ಮತ್ತು ವಿಂಡೋ ಕೂಡ ಅಷ್ಟೇ ಟೀ ಕುಟ್ಟಿದ್ದು 4x4 ಪ್ರೊವೈಡ್ ಮಾಡಿದ್ದಾರೆ ವಿತ್ ಸಿಂಕ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಕಿಚನ್ಗೆ ಯುಟಿಲಿಟಿ ಇದು, ಡೋರ್ ಎಲ್ಲ ವಿನಿಯರ್ ಲ್ಯಾಮಿನೇಟ್ ಇದು, ವಾಸ್ಕಲ್ಲೆಲ್ಲ ಟೀ ಕುಡ್ ಯೂಸ್ ಮಾಡಿದ್ದಾರೆ. ಸೊ ಯುಟಿಲಿಟಿ ಇದು, ಯುಟಿಲಿಟಿಗೆ ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಸೇಮ್ ಆಂಟಿಸ್ಕಿಟ್ ಟೈಲ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೊ ವಾಲ್ಗೆಲ್ಲ ಟೈಲ್ಸ್ ತುಂಬ ಫ್ರೀ ವಾಷಬಲ್ ಇರುತ್ತೆ. ಇಲ್ಲೂ ಅಷ್ಟೇ ಡಿಶ್ ವಾಶ್ಗೆಲ್ಲ ಪ್ರಾವಿಜನ್ ಕೊಟ್ಟಿದ್ದಾರೆ ನೀಟಾಗಿ. ಸೊ ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಒಂದು ಕಾಮನ್ ರೂಮ್ ಪ್ಲಸ್ ಒಂದು ಕಾಮನ್ ರೆಸ್ಟ್ ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಒಂದು ಕಾಮನ್ ರೂಮ್ ನೋಡೋಣ. ರೂಮ್ ವಾಸ್ಕಲ್ಲೆಲ್ಲ ಅಷ್ಟೇ ಟೀ ಕುಟ್ಟು ಯೂಸ್ ಮಾಡಿರೋಂಥ ಡೋರ್ಸ್ ಎಲ್ಲ ವಿನಿಯರ್ ಲ್ಯಾಮಿನೇಟೆಡ್ ಡೋರ್ಸ್ ಇದು. ಇದು ತುಂಬ ಕಾಸ್ಟ್ಲಿ ಇರುತ್ತೆ ಡೋರ್ಸ್ ಎಲ್ಲನು. ಫ್ಲಸ್ಟರ್ಸ್ ತೊಗೊಂಬಂದು ಮತ್ತೆ ಅದಕ್ಕೆ ವಿನಿಯರ್ ಲ್ಯಾಮಿನೇಟೆಡ್ ಮಾಡಿರುವಂಥ ಡೋರ್ಸ್ ಇದು. ಲಾಕಿಂಗ್ ಎಲ್ಲ ಅಷ್ಟೇ ಯುರೋಪ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಇದು ಕಾಮನ್ ರೂಮ್, ಇದು ರೂಮ್ ಕೂಡ ನೋಡ್ಬೋದು. ಕ್ವೀನ್ ಸೈಜ್ ಕಾಟ್ ಮಾಡಿದ್ದಾರೆ ಇಲ್ಲಿ ರೂಮಲ್ಲಿ. ರೂಮ್ ಸೈಜ್ ಕೂಡ ಅಷ್ಟೇ ಡೀಸೆಂಟ್ ಇದೆ, 9x9x10 ಇದೆ ರೂಮ್ ಸೈಜ್. ಇದು ಕಬೋರ್ಡ್ಸ್ ಎಲ್ಲ ಸ್ಲೈಡಿಂಗ್ ಕಬೋರ್ಡ್ ಮಾಡಿದ್ದಾರೆ. ಮೇಲ್ಗಡೆ ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಎರಡು ವಿಂಡೋ ಕೊಟ್ಟಿದ್ದಾರೆ. ಸೊ ಎರಡು ಅಷ್ಟೇ 3x4 ವಿಂಡೋ ಕೊಟ್ಟಿದ್ದಾರೆ ಎರಡೂ. ಸೊ ಕಟನ್ ಡ್ರಾಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೇಮ್ ಇದು ಫ್ಲೋರಿಂಗ್ ಎಲ್ಲ ಸೇಮ್ ಇರುತ್ತೆ. ಸೊ ಮೇಲ್ಗಡೆ ಅಷ್ಟೇ ಸೀಲಿಂಗ್ ಕೂಡ POP ಎಲ್ಲ ಮಾಡಿದ್ದಾರೆ ವಿತ್ ಫ್ಯಾನ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಕಾಮನ್ ರೆಸ್ಟ್ ರೂಮ್ ಇದು. ಇದಕ್ಕೂ ವಾಸ್ಕಲ್ಲೆಲ್ಲ ಟೀ ಕುಡ್ಡೆ ಇದು. ಇದು ಡೋರ್ ಬಂದುಬಿಟ್ಟು ವಿನಿಯರ್ ಲ್ಯಾಮಿನೇಟೆಡ್ ಡೋರ್ ಇದು. ಸೊ ರೆಸ್ಟ್ ರೂಮ್ ಫಿಟ್ಟಿಂಗ್ಸ್ ಕೇಳ್ಕೊಂಡು ನೋಡ್ಬೋದು. ಎಲ್ಲ ವಾಲ್ ಮೌಂಟೆಡ್ ಕಮೋಡ್ ಇರುತ್ತೆ. ಎಲ್ಲ ಜಾಗೋರ್ ಫಿಟ್ಟಿಂಗ್ಸೇ. ಸೊ ಕಮೋಡಿಂದ ಹಿಡಿದು ಸಿಂಕಿಂದ ಹಿಡಿದು ಎಲ್ಲನೂ ಟ್ಯಾಪ್ಸು, ಶವರು ಎಲ್ಲನೂ ಜಾಗೋರ್ ಫಿಟ್ಟಿಂಗ್ಸೇ. ಒರಿಜಿನಲ್ ಕ್ವಾಲಿಟಿ ಕಂಪ್ನಿ ಪ್ರೊವೈಡ್ ಮಾಡಿದೆ. ಮತ್ತು ಎಕ್ಸಾಸ್ಟ್ ಫ್ಯಾನ್ ಎಲ್ಲ ಕೊಟ್ಟಿದ್ದಾರೆ. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗೆಲ್ಲ ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ರೀ ವಾಷಬಲ್ ಇರುತ್ತೆ ವಾಲ್ಗೆಲ್ಲನೂ. ಸೊ ಇಷ್ಟು ಇದೆ ಗ್ರೌಂಡ್ ಫ್ಲೋರಲ್ಲಿ. ಹಾಲು, ಕಿಚನ್ನು, ರೂಮ್ ಒಂದು ಕಾಮನ್ ರೆಸ್ಟ್ರೂಮ್, ಯುಟಿಲಿಟಿ ಪ್ರೊವೈಡ್ ಮಾಡಿದ್ದಾರೆ. ಈಗ ಬನ್ನಿ ಫಸ್ಟ್ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಟ್ರಿಪ್ಲೆಕ್ಸ್ ಸೆಕೆಂಡ್ ಫ್ಲೋರ್ ಕೂಡ ನೋಡೋಣ. ಇಲ್ಲಿ ಕೂಡ ಸ್ಟೆಪ್ಸ್ಗೆಲ್ಲ ನೋಡ್ಬೋದು. ಇದು ಬಂದ್ಬಿಟ್ಟು 300 ಫೀಟ್ ಕೊಟ್ಟಿದ್ದಾರೆ ಸ್ಟೆಪ್ಸ್ ಎಲ್ಲ ಇನ್ಸೈಡ್ ಬಂದ್ಬಿಟ್ಟು. ಇದಕ್ಕೆಲ್ಲ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಮತ್ತು ರೈಲಿಂಗ್ಸ್ ಎಲ್ಲ SS ಯೂಸ್ ಮಾಡಿದ್ದಾರೆ, JSL ಕಂಪ್ನಿದು. ಸ್ಪಾಟ್ ಲೈಟ್ಸ್ ಎಲ್ಲ ನೋಡ್ಬೋದು. ಸ್ಟೆಪ್ಸ್ಗೆಲ್ಲ ಸ್ಪಾಟ್ ಲೈಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ಆಲ್ರೆಡಿ. ಸೊ ಸೀಲಿಂಗ್ ಲೈಟ್ಸ್ ಎಲ್ಲ ಟೋಟಲ್ ಬಂದ್ಬಿಟ್ಟು ಹ್ಯಾವೆಲ್ಸ್ ಕಂಪ್ನಿ ಪ್ರೊವೈಡ್ ಮಾಡಿರೋದು. ಸೀಲಿಂಗ್ಸು, ಫ್ಯಾನ್ಸ್ ಎಲ್ಲ ಅಷ್ಟೇ ಟೋಟಲ್ ಎಲ್ಲ ಹ್ಯಾವೆಲ್ಸ್ ಕಂಪ್ನಿದೆ ಕೊಟ್ಟಿರುವಂಥದ್ದು. ಸೊ ಇದು ಸೆಕೆಂಡ್ ಫ್ಲೋರ್ ಇದು. ಸೆಕೆಂಡ್ ಫ್ಲೋರಲ್ಲಿ ಬಂದ್ಬಿಟ್ಟು ಇಲ್ಲೊಂದು ಹಾಲ್ ಕೊಟ್ಟಿದ್ದಾರೆ ಟ್ರಿಪ್ಲೆಕ್ಸ್ ಅಲ್ವಾ. ಸೊ ಇಲ್ಲೂ ಕೂಡ ಹಾಲ್ ಪ್ರೊವೈಡ್ ಮಾಡಿದ್ದಾರೆ. ಸೇಮ್ ವಿಂಡೋ ಕೂಡ ಕೊಟ್ಟಿದ್ದಾರೆ. 6x6 ಟೀ ಕುಡ್ ವಿಂಡೋ ಕೊಟ್ಟಿದ್ದಾರೆ. ಸೊ ಕಾಟನ್ ರಾಡ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ಕೂಡ ಸೀಲಿಂಗ್ ಕೂಡ ಮಾಡಿದ್ದಾರೆ. PVC ಸೀಲಿಂಗ್ ಕೂಡ ಮಾಡಿದ್ದಾರೆ. POP ಎಲ್ಲ ಮಾಡಿದ್ದಾರೆ. ಅಲ್ಲೂ ಕೂಡ ಅಷ್ಟೇ ಫ್ಯಾನ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ಎರಡು ರೂಮ್ ಬರುತ್ತೆ, ಒಂದು ಎರಡೂ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಟೋಟಲ್ ಬಂದ್ಬಿಟ್ಟು ನಿಮಗೆ. ಸೊ ಇಲ್ಲಿ ಫ್ರಂಟಿಗೆ ಬಂದ್ಬಿಟ್ಟು ಇದು ಬಾಲ್ಕನಿ ಇರುತ್ತೆ. ಅಲ್ಲಿ ಇದು ಮಾಸ್ಟರ್ ಬೆಡ್ರೂಮ್, ಇದು ರೂಮ್ ನಂಬರ್ 2. ಇದು ಇದು ಮಾಸ್ಟರ್ ಬೆಡ್ರೂಮ್ ಇರುತ್ತೆ. ಡೋರ್ ಎಲ್ಲ ಅಷ್ಟೇ ವಿನಿಯರ್ ಲ್ಯಾಮಿನೇಟ್ ಡೋರ್ಸ್ ವಿತ್ ವಾಸ್ಕಲ್ಲೆಲ್ಲ ಟೀ ಕುಡ್ ಪ್ರೊವೈಡ್ ಮಾಡಿದ್ದಾರೆ. ಲಾಕಿಂಗ್ ಎಲ್ಲ ಅಷ್ಟೇ ಸೇಮ್ ಯುರೋಪಿಯನ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಬಂದ್ಬಿಟ್ಟು ಕಿಂಗ್ ಸೈಜ್ ಕಟ್ ಮಾಡಿದ್ದಾರೆ. ಸೊ ಇದರಲ್ಲಿ ಸೀಲಿಂಗ್ ಕೂಡ ಮಾಡಿದೆ, POP ಎಲ್ಲ ಮಾಡಿದ್ದಾರೆ ವಿತ್ ಫ್ಯಾನ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಇದರಲ್ಲಿ ಎರಡು ವಿಂಡೋ ಕೊಟ್ಟಿದ್ದಾರೆ, ಒಂದು 4x4 ಇನ್ನೊಂದು ಬಂದು 2x4 3 ಸ್ಲೈಡಿಂಗ್ ವಿಂಡೋ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ಅಷ್ಟೇ ಡ್ರೆಸ್ಸಿಂಗ್ ಯೂನಿಟ್ ಕೂಡ ಸಪ್ರೇಟ್ ಮಾಡಿದ್ದಾರೆ. ಕಬೋರ್ಡ್ ಎಲ್ಲ ಕಾಟ್ ಬ್ಯಾಕ್ ಸೈಡ್ ಮಾಡಿದ್ದಾರೆ. ಸೊ ನೋಡ್ಬೋದು ರೂಮ್ ಸೈಜ್ ಕೂಡ ಅಷ್ಟೇ ಇದು. 12x14 ಇದೆ. ಸೊ ಈ ರೂಮ್ಗೆ ಇದು ಅಟ್ಯಾಚ್ ರೆಸ್ಟ್ ರೂಮ್. ಇದು ರೆಸ್ಟ್ ರೂಮ್ ಬಂದ್ಬಿಟ್ಟು ವೆಟ್ಟು ಮತ್ತು ಡ್ರೈ ಎರಡು ಸಪ್ರೇಟ್ ಮಾಡಿದ್ದಾರೆ. ಸೊ ಇಲ್ಲೂ ಅಷ್ಟೇ ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದೆ ರೂಪ್ವರೆಗೂ. ಫಿಟ್ಟಿಂಗ್ಸ್ ಎಲ್ಲ ಜಾಗೋರ್ ಫಿಟ್ಟಿಂಗ್ಸ್ ಎಲ್ಲ ಪ್ರೊವೈಡ್ ಮಾಡಿರುವಂಥದ್ದು. ಟೋಟಲ್ ಎಲ್ಲ ಫಿಟ್ಟಿಂಗ್ಸನ್ನು ಜಾಗೋರ್ ಫಿಟ್ಟಿಂಗ್ಸೇ ಕೊಟ್ಟಿರುವಂಥದ್ದು. ಫ್ಲೋರಿಂಗ್ ಎಲ್ಲ ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಮಾಸ್ಟರ್ ಬೆಡ್ರೂಮ್ ಇನ್ನೊಂದು ಟೈಮ್ ಅಬ್ಸರ್ವ್ ಮಾಡ್ಬೋದು. ತುಂಬ ಸ್ಪೇಸಿಯಸ್ ಆಗಿದೆ. ಮಾಸ್ಟರ್ ಬೆಡ್ರಲ್ಲಿ ಟಿವಿ ಯೂನಿಟ್ ಕೂಡ ಒಂದು ಸಿಂಪಲ್ ಆಗಿ ಟಿವಿ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಕಬೋರ್ಡು ಮತ್ತು ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಸಪ್ರೇಟ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಆ ಕಡೆ ಎದುರುಗಡೆ ಕನಸ ಡೋರ್ ಬಂದ್ಬಿಟ್ಟು ಬಾಲ್ಕನಿ. ಇದು ಕ್ಲೋಸ್ ಆಗಿದೆ, ಓಪನ್ ಆಗ್ತಿಲ್ಲ, ತೋರ್ಸೋಕ್ಕಾಗ್ತಿಲ್ಲ. ಇದು ಇದು ರೂಮ್ ನಂಬರ್ 3. ಇದು ಇದು ಕೂಡ ಅಷ್ಟೇ ಮಾಸ್ಟರ್ ಬೆಡ್ರೂಮ್. ಇದು ಡೋರನ್ನು ವಿನಿಯರ್ ಲ್ಯಾಮಿನೇಟೆಡ್ ಡೋರ್ಸ್. ಇದು ವಾಸ್ಕಲ್ಲೆಲ್ಲ ಟೀ ಕುಡ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಟೋಟಲ್ ಬಿಲ್ಡಿಂಗ್ ಒಂದೇ ಫ್ಲೋರಿಂಗೇ ಇರುತ್ತೆ. ಸೊ ಡೂಪ್ಲೆಕ್ಸ್ ಮನೆಗೆಲ್ಲ ಎಲ್ಲ ಒಂದೇ ಫ್ಲೋರಿಂಗ್ ಇರುತ್ತೆ. ಫ್ಲೋರಿಂಗಲ್ಲಿ ಏನು ಚೇಂಜಸ್ ಮಾಡಿಲ್ಲ. ಸೊ ಇದರಲ್ಲೂ ಅಷ್ಟೇ ಕ್ವೀನ್ ಸೈಜ್ ಕಾಟ್ ಪ್ರೊವೈಡ್ ಮಾಡಿದ್ದಾರೆ.
ಇದಕ್ಕೋಸ್ಕರ ಹಠಾತ್ ರೆಸ್ಟ್ ರೂಮ್ ಕೊಟ್ಟಿದ್ದಾರೆ. ಸೊ ಮೇಲ್ಗಡೆ ಪಿ ಓ ಪಿ ಎಲ್ಲ ಮಾಡಿದ್ದಾರೆ ನೋಡ್ಬೋದು, ಪಿ ಓ ಪಿ ಫ್ಯಾನ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಬಿಲ್ಡಿಂಗ್ ಎಲ್ಲ ಆಲ್ಮೋಸ್ಟ್ ಫಿನಿಷಿಂಗ್ ಅಲ್ಲಿದೆ, ಇನ್ನು ರಿಮೈನಿಂಗ್ ಬಂದ್ಬಿಟ್ಟು ಎರಡು ಕೋಟ್ ಪೇಂಟಿಂಗ್ ಇದೆ ಅಷ್ಟೇ. ಪೇಂಟಿಂಗ್ ಎಲ್ಲ ಮಾಡಿ ಸೊ ಆಲ್ಮೋಸ್ಟ್ ಎಲ್ಲ ನೀಟಾಗಿ ಕಂಪ್ಲೀಟ್ ಮಾಡಿ ಹ್ಯಾಂಡ್ ಓವರ್ ಮಾಡ್ತಾರೆ. ಸೊ ಆ ಥರ ರೆಡಿ ಟು ಮೂವ್ ಇರುವಂಥದ್ದು. ಸೊ ಇದು ಅಟ್ಯಾಚ್ ರೆಸ್ಟ್ ರೂಮ್ ಇದು ಈ ರೂಮ್ಗೆ. ಇಲ್ಲೂ ಅಷ್ಟೇ ಸೇಮ್ ಫಿಟ್ಟಿಂಗ್ಸ್ ಎಲ್ಲ ಪ್ರೊವೈಡ್, ಎಲ್ಲ ಜಾಗೋರ್ ಫಿಟ್ಟಿಂಗ್ಸೇ ಕೊಟ್ಟಿರುವಂಥದ್ದು. ಫ್ಲೋರಿಂಗ್ ಎಲ್ಲ ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ನೋಡ್ಬೋದು, ಎಕ್ಸಾಸ್ಟ್ ಫ್ಯಾನ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ 30x35 ಡೈಮೆನ್ಷನ್ ಆದರೂ ನೀಟಾಗಿ ಪ್ಲ್ಯಾನ್ ಮಾಡಿದ್ದಾರೆ, ಎಲ್ಲೂ ಕಾಂಪ್ರಮೈಸ್ ಆಗಿದ್ದಾರೆ. ಸೊ ರೂಮ್ ಸೈಜಸ್ ಎಲ್ಲ ಆಗಲಿ, ಹಾಲ್ ಸೈಜ್ ಆಗಲಿ, ಎಲ್ಲದಕ್ಕೂ ಅಷ್ಟೇ ರೆಸ್ಟ್ ರೂಮ್ ಸೈಜಸ್ ಎಲ್ಲ ಆಗಲಿ ನೀಟಾಗಿ ಕಾಂಪ್ರಮೈಸ್ ಆಗಿದ್ದಾರೆ. ಒಳ್ಳೆ ಪ್ಲ್ಯಾನಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಮನೆ ಮಾತ್ರ, ತುಂಬ ಚೆನ್ನಾಗಿದೆ. ಮೆಟೀರಿಯಲ್ ಕೂಡ ಅಷ್ಟೇ ಅದೇ ಥರದ ಕ್ವಾಲಿಟಿ ಮೆಟೀರಿಯಲ್ ಹಾಕಿ ಕಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಸ್ವಂತ ಕಟ್ಕೊಂಡಿರುವಂಥ ಮನೆ ಇದು. ಸೊ ಯಾವುದೇ ಸೇಲ್ ಪರ್ಪಸ್ಗೆ ಅಂತ ಕಟ್ಟಿರುವಂಥಲ್ಲ, ಏನೋ ಸ್ವಲ್ಪ ಇದ್ರು ಬೇರೆ ಕಡೆ ಎಲ್ಲ ಶಿಫ್ಟ್ ಆಗ್ತಿದ್ದಾರೆ, ಅದಕ್ಕೆ ಅಂತ ಹೇಳ್ಬಿಟ್ಟು ಸೇಲ್ ಮಾಡ್ತಿದ್ದಾರೆ ಮನೆ ಅಷ್ಟೇ. ಸೊ ಸ್ಕೈಲೈಟ್ ಕೂಡ ನೋಡ್ಬೋದು, ಡೈರೆಕ್ಟೇ ನಿಮ್ಗೆ ಹಾಲ್ಗೆ ಬೀಳುತ್ತೆ. ಸೊ ಮೇಲ್ಗಡೆ ಸ್ಕೈಲೈಟು ಡೈರೆಕ್ಟಾಗಿ ಹಾಲ್ ಬೀಳೋ ಥರ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಸೊ ಈಗ ಹೋಗ್ತಾ ಇರೋದು ನಾವು ಬಂದ್ಬಿಟ್ಟು ಥರ್ಡ್ ಫ್ಲೋರ್ ಇದು. ಸೊ ನೋಡ್ಬೋದು ಅದು ಹಾಲ್ ಇದು, ಡೈರೆಕ್ಟ್ ಸ್ಕೈಲೈಟು ಹಾಲ್ ಬೀಳೋ ಥರನೇ ಮಾಡಿದ್ದಾರೆ. ಸೊ ಇವಾಗ ನಾವು ಹೋಗ್ತಾ ಇರೋದು ಥರ್ಡ್ ಫ್ಲೋರ್ ಇದು. ಇಲ್ಲೂ ಅಷ್ಟೇ ಡೋರ್ ಎಲ್ಲ ಅಷ್ಟೇ ಸೇಮ್ ಟೀ ಕುಡ್ಡೆ ಯೂಸ್ ಮಾಡಿರುವಂಥದ್ದು, ಡೋರು ಮತ್ತು ವಾಸ್ಕಲ್ ಬಂದ್ಬಿಟ್ಟು ಟೀ ಕುಡ್ಡೆ ಯೂಸ್ ಮಾಡಿರುವಂಥದ್ದು. ಸೊ ಇಲ್ಲೊಂದು ಓಪನ್ ಏರಿಯಾ ಪ್ರೊವೈಡ್ ಮಾಡಿದ್ದಾರೆ ಥರ್ಡ್ ಫ್ಲೋರಲ್ಲಿ. ಇಲ್ಲಿ ಬೇಕಾದರೂ ಒಂದು ಚಿಕ್ಕದ ಫಂಕ್ಷನ್ ಕೂಡ ಮಾಡ್ಬೋದು, ಆ ಥರ ಓಪನ್ ಏರಿಯಾ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಆಂಟಿಸ್ಕಿಟ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೀಲಿಂಗಲ್ಲಿ ಯು ಪಿ ಎಸ್ ಸಿ ಸೀಲಿಂಗ್ ಮಾಡಿರುವಂಥದ್ದು, ಇದೆಲ್ಲ ಮೇಲ್ಗಡೆ ಕಾಣಿಸ್ತಾಯಿದೆಯಲ್ಲ, ಇದೆಲ್ಲ ಸೀಲಿಂಗ್ ಮಾಡಿರುವಂಥದ್ದು. ಮೇಲ್ಗಡೆ ಅದೇನು ಖಾಲಿ ಗ್ಯಾಪ್ ಇಲ್ಲ, ಅದಕ್ಕೆಲ್ಲ ಟಫನ್ ಗ್ಲಾಸಸ್ ಯೂಸ್ ಮಾಡಿದ್ದಾರೆ. ರೈನ್ ವಾಟರ್ ಏನು ಬಿದ್ದರೂ ಬೀಳೋದಿಲ್ಲ, ಫುಲ್ ಎಲ್ಲ ಗ್ಲಾಸಲ್ಲಿ ಕವರ್ ಮಾಡಿದ್ದಾರೆ. ಸೊ ಇದು ಗೆಸ್ಟ್ ರೂಮ್ ಇದು, ರೂಮ್ ನಂಬರ್ 4 ಇದು. ಇದು ಗೆಸ್ಟ್ ರೂಮ್ ಇದು, ಇದರಲ್ಲಿ ಕಾಟ್ ಏನು ಮಾಡಿಲ್ಲ, ಒಂದು ವಿಂಡೋ ಕೊಟ್ಟಿದ್ದಾರೆ, ಸೀಲಿಂಗ್ ಎಲ್ಲ ಮಾಡಿದ್ದಾರೆ, ಪಿ ಓ ಪಿ ಎಲ್ಲ ಮಾಡಿದ್ದಾರೆ, ವಿತ್ ಫ್ಯಾನ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ, ಮತ್ತು ಒಂದು ಕಬೋರ್ಡ್ ಕೂಡ ಮಾಡಿದ್ದಾರೆ, ಅಂದರೆ ಸಿಂಕ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಇದನ್ನು ಬಂದ್ಬಿಟ್ಟು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಕೋಬೋದು, ಲೈಕ್ ಜಿಮ್ ರೂಮ್ ಇಲ್ಲಾಂದರೆ ಹೋಮ್ ಥಿಯೇಟರ್ ಆ ಥರ ಮಾಡ್ಕೋಬೋದು, ಅದಕ್ಕೆ ಅಂತ ಹೇಳ್ಬಿಟ್ಟು ಸಿಂಕ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ರೂಮ್ ನಂಬರ್ 4 ಬಂದ್ಬಿಟ್ಟು ಮಲ್ಟಿಪರ್ಪಸ್ ರೂಮ್ ಇದು. ಇದು ರೂಮ್ ನಂಬರ್ 5 ಇದು, ಇದು ಅಷ್ಟೇ ಮಾಸ್ಟರ್ ಬೆಡ್ರೂಮ್ ಇದು. ಇದು ಡೋರ್ ಎಲ್ಲ ಅಷ್ಟೇ ವಿನಿಯರ್ ಲ್ಯಾಮಿನೇಟೆಡ್ ಡೋರ್ ವಿತ್ ಟೀ ಕುಡ್ ಪ್ರೊವೈಡ್ ಮಾಡಿದ್ದಾರೆ ವಾಸ್ಕಲ್ಲೆಲ್ಲೂ. ಇದು ಅಷ್ಟೇ ಮಾಸ್ಟರ್ ಬೆಡ್ರೂಮ್ನೇ, ಇದಕ್ಕೂ ವಿತ್ ಅಟ್ಯಾಚ್ ರೆಸ್ಟ್ ರೂಮ್ ಇರುತ್ತೆ. ಇಲ್ಲಿ ಕೂಡ ನೋಡ್ಬೋದು ಸೀಲಿಂಗ್ ಎಲ್ಲ ಮಾಡಿದ್ದಾರೆ, ಪಿ ಓ ಪಿ ಎಲ್ಲ ಮಾಡಿದ್ದಾರೆ, ಫ್ಯಾನ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಕಾಟ್ ಬಂದ್ಬಿಟ್ಟು ಕಿಂಗ್ ಸೈಜ್ ಕಾಟ್ ಮಾಡಿರುವಂಥದ್ದು, ಮತ್ತು ವರ್ಕಿಂಗ್ ಯೂನಿಟ್ಗೆಲ್ಲ ಪ್ರೊವೈಡ್ ಮಾಡಿದ್ದಾರೆ, ಒಂದು ವಿಂಡೋ ಕೊಟ್ಟಿದ್ದಾರೆ ಅಷ್ಟೇ. ಸೊ ಇದು ರೆಸ್ಟ್ ರೂಮ್ ಇದು, ಅಟ್ಯಾಚ್ ರೆಸ್ಟ್ ರೂಮ್. ಇದು ಕೂಡ ಅಷ್ಟೇ ಬೆಡ್ಡು ಮತ್ತು ಡ್ರೈ ಎರಡು ಸಪ್ರೇಟ್ ಮಾಡಿ ಮಾಡಿದ್ದಾರೆ. ಇದರಲ್ಲೂ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸೇ ಯೂಸ್ ಮಾಡಿರುವಂಥದ್ದು. ಟೋಟಲ್ ಮನೆಗೆ ಎಂಟೈರ್ ಗ್ರೌಂಡ್ ಫ್ಲೋರಿಂದ ಹಿಡಿದು ಟಾಪ್ವರೆಗೂ ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರೇ ಕೊಟ್ಟಿರುವಂಥ. ಇವನ್ ವೈರಿಂಗ್ ಎಲ್ಲ ಅಷ್ಟೇ ಫಿನೋಲಕ್ಸ್ ಕಂಪ್ನಿದು, ಒರಿಜಿನಲ್ ಕಂಪ್ನಿದು ಪ್ರೊವೈಡ್ ಮಾಡಿರುವಂಥದ್ದು. ಮತ್ತು ಸೀಲಿಂಗ್ ಲೈಟ್ಸ್ ಎಲ್ಲ ಹ್ಯಾವೆಲ್ಸ್ ಕಂಪ್ನಿದು ಯೂಸ್ ಮಾಡಿದ್ದಾರೆ. ಟೋಟಲ್ ಸೀಲಿಂಗ್ ಲೈಟ್ಸು, ಟ್ಯೂಬ್ ಲೈಟ್ಸ್ ಎಲ್ಲ ಅಷ್ಟೇ ಹ್ಯಾವೆಲ್ಸ್ ಕಂಪ್ನಿ ಪ್ರೊವೈಡ್ ಮಾಡಿರುವಂಥದ್ದು. ರೂಮ್ ಸೈಜಸ್ ಎಲ್ಲ ಅಷ್ಟೇ ತುಂಬ ಡೀಸೆಂಟಾಗಿದೆ, ಎಲ್ಲ ತುಂಬ ಚೆನ್ನಾಗಿ ಎಲ್ಲ ಪ್ಲ್ಯಾನ್ಡ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಮನೆ ಬಂದ್ಬಿಟ್ಟು. ಇಲ್ಲೂ ಕೂಡ ಅಷ್ಟೇ ಸ್ಟೋರೇಜ್ಗೆಲ್ಲ ಕನ್ವೀನಿಯಂಟ್ ಮಾಡಿದ್ದಾರೆ. ಇಲ್ಲೂ ಅಂದರೆ ಸೀಲಿಂಗ್ ಎಲ್ಲ ಸ್ಟೋರೇಜ್ ಬಾಕ್ಸಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಬೇಕಾದ್ರೆ ಸ್ಟೋರ್ ಇದು ಮೇಲ್ಗಡೆಗೆ ಹೋಗೋಕೆ ಸ್ಟೇರ್ ಕೇಸ್ ಇದು, ಐರನ್ ರಾಡಲ್ಲಿ ಕೊಟ್ಟಿದ್ದಾರೆ. ಮೇಲ್ಗಡೆ ಬಂದ್ಬಿಟ್ಟು ಫ್ಲೋರಿಂಗ್ ಎಲ್ಲ ಅಷ್ಟೇ ಅಲ್ಲೂ ಟೈಲ್ಸ್ ಯೂಸ್ ಮಾಡಿಬಿಟ್ಟು ವಾಟರ್ ಪ್ರೂಫಿಂಗ್ ಮಾಡಿಸಿದ್ದಾರೆ ಮೇಲ್ಗಡೆಗೆ. ಮತ್ತು ಒಂದು ಟ್ಯಾಂಕ್ ಕೂಡ ಪ್ರೊವೈಡ್ ಮಾಡಿ, 2000 ಲೀಟರ್ದು ಒಂದು ಟ್ಯಾಂಕ್ ಪ್ರೊವೈಡ್ ಮಾಡಿದ್ದಾರೆ. ಅಲ್ಲಿನೂ ಆಶೀರ್ವಾದ್ ಕಂಪ್ನಿದು ಒಂದು ಟ್ಯಾಂಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಷ್ಟು ಇದು ಪ್ರಾಪರ್ಟಿ ಡೀಟೇಲ್ಸ್. ಇದು ಪ್ರಾಪರ್ಟಿ ಬಂದ್ಬಿಟ್ಟು ಇದು BD ಅಪ್ರೂವ್ಡ್ ಇರುತ್ತೆ, ಏಕಾತ ಪ್ರಾಪರ್ಟಿ ಇದು. ಮನೆಗೆ ಪ್ಲ್ಯಾನ್ ಅಪ್ರೂವಲ್ಲೆಲ್ಲ ಆಗಿದೆ, ಕ್ಲಿಯರ್ ಟೈಟಲ್ಸ್ ಇರುತ್ತೆ ನಿಮಗೂ. 70-80% ಎಲ್ಲ ನ್ಯಾಷನಲೈಸ್ ಬ್ಯಾಂಕಲ್ಲೂ ಎಲ್ಲ ಬ್ಯಾಂಕಲ್ಲೂ ಲೋನ್ ಸಿಗುತ್ತೆ. ಸೊ ಈಜಿಯಾಗಿ ಲೋನ್ ಕೂಡ ಸಿಗುತ್ತೆ. ಇದು ಪ್ರೈಸ್ ಬಂದ್ಬಿಟ್ಟು 2 crore 35 lakhs ಹೇಳ್ತಾ ಇದ್ದರೆ ನೆಗೋಷಿಯಬಲ್ ಆಗುತ್ತೆ. 2 crore 35 lakhs ಹೇಳ್ತಿದ್ದರೆ ನೆಗೋಷಿಯಬಲ್, 2 crore 30 lakhs ಹೇಳ್ತಾ ಇದ್ದರೆ ನೆಗೋಷಿಯಬಲ್ ಆಗುತ್ತೆ. ಸೊ ಲೊಕೇಶನ್ ಬಂದ್ಬಿಟ್ಟು ಇದು ವಿಧಾನಸೌಧ ಲೇಔಟ್, ಇದು ಯಲಹಂಕ ಟು ಅಗ್ರಹಾರ ಹೋಗೋ ಮೇನ್ ರೋಡಲ್ಲಿ ಬರುತ್ತೆ. ಇದು ಕೋಗ್ಲಿ ಟು ಅಗ್ರಹಾರ ಹೋಗೋ ಮೇನ್ ರೋಡಲ್ಲಿ ಬರುತ್ತೆ, ನಿಯರ್ ಯಲಹಂಕ ಹತ್ರ ಬರುತ್ತೆ. ಯಲಹಂಕ ಕೋಗ್ಲಿ ಸಿಗ್ನಲ್ಗೆ ಜಸ್ಟ್ ಒಂದು 3.5-4 kilometers ಆಗುತ್ತೆ ಅಷ್ಟೇ ಇದು. ಫುಲ್ ಡೀಟೇಲ್ಸ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನಂಬರ್ ಕೂಡ ಪ್ರೊವೈಡ್ ಮಾಡಿರ್ತೀನಿ, ಏನಾದ್ರು ಡೌಟ್ಸ್ ಇದ್ದರೆ ಕಾಲ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ಯು ವಾಚಿಂಗ್. ಸರೌಂಡಿಂಗ್ ಕೂಡ ಅಷ್ಟೇ ಒಳ್ಳೆ ಸ್ಕೂಲ್ಸ್ ಇದೆ, ಕಾಲೇಜಸ್ ಇದೆ. ಸೊ ಎಲ್ಲದಕ್ಕೂ ಕನ್ವೀನಿಯಂಟ್ ಇದೆ, ಏನೂ ಪ್ರಾಬ್ಲಮ್ ಇಲ್ಲ, ಸ್ಕೂಲ್ಗೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಥ್ಯಾಂಕ್ಸ್ ಫಾರ್ ಯು ವಾಚಿಂಗ್.